ಇನ್ನು ನಮ್ಮ ಜೊತೆ ಡಾಕ್ಟರ್ ಅರುಣ್ ಉಳ್ಳಲ್ ಅವರು ಸಂಪರ್ಕದಲ್ಲಿರುವಂಥದ್ದು, ಅವ್ರ ಜೊತೆ ಮಾಹಿತಿಯನ್ನು ಪಡ್ಕೊಳ್ತೀವಿ. ಸರ್ ನಮಸ್ತೆ. ನಮಸ್ತೆ ಸಂತೋಷ್. ಏನು ಹೇಳ್ತೀರಾ ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಇಡೀ ಮಂಗಳೂರು ಪ್ರಶ್ನೆ ಮಾಡ್ತಾ ಇದೆ. ಜನಪ್ರತಿನಿಧಿಗಳು ಅಂದರೆ ಜನಸಾಮಾನ್ಯರ ಜೊತೆ ಸೇರಿಕೊಂಡು ಜನಪ್ರತಿನಿಧಿಗಳು ಕೂಡ ಈ ಟ್ವೀಟ್ ಅಭಿಯಾನ ಟ್ವೀಟ್ ಮಾಡಿದರೆ, ಹಾಗಾದರೆ ಜನಸಾಮಾನ್ಯರ ಈ ಟ್ವೀಟ್ ಅಭಿಯಾನದ ಕೂಗು ಯಾರಿಗ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ದಿವಸ ತುಳುನಾಡು ಮತ್ತು ನುಡಿಯ ಪ್ರತ್ಯೇಕ ಅಸ್ಮಿತೆಯನ್ನು ಕುರಿತಾಗಿ ನಡೆದಿರುವಂತಹ ಜಾಗತಿಕವಾದ ಏನು ಟ್ವಿಟರ್ ಅಭಿಯಾನ ಇದೆ, ಅದೊಂದು ತುಳುನಾಡಿನ ಮಟ್ಟಿಗೆ ಒಂದು ಚಾರಿತ್ರಿಕ ದಾಖಲೆ. ಅದು 4 ಲಕ್ಷಕ್ಕಿಂತಲೂ ಮಿಗಿಲಾಗಿ ತುಳು ಭಾಷೇತರರು, ಅದು ಬಹಳ ಮುಖ್ಯ, ತುಳು ಭಾಷೆ ಮಾತೃಭಾಷೆಯಾಗಿ ಮಾತಾಡುವವರು ಮಾತ್ರ ಅಲ್ಲ, ತುಳು ಭಾಷೇತರರು ಕೂಡ ಈ ಒಂದು ಸಾಂಸ್ಕೃತಿಕ ಹೋರಾಟಕ್ಕೆ ಕೈ ಸೇರಿಸಿರುವಂತದ್ದು ಒಂದು ಒಂದು ರೀತಿಯ ಸ್ಮರಣೀಯ ಸಂದರ್ಭ ಅಂತ ಹೇಳಬೇಕು. ಟ್ವಿಟರ್ ಅಭಿಯಾನ ಸೇರಿದ ಹಾಗೆ ಭಾಷೆಗೆ ಸಂಬಂಧಪಟ್ಟು, ತುಳು ಭಾಷೆಗೆ ಸಂಬಂಧಪಟ್ಟು ಹೋರಾಟ ಮಾಡಿರುವುದು ಇದು ಏನು ಮೊದಲಲ್ಲ. ಈ ಹಿಂದೆ ಕೂಡ ಬೇಕಾದಷ್ಟು ಹೋರಾಟಗಳು ಆಗಿದೆ. ವೈಯಕ್ತಿಕ ನೆಲೆಯಲ್ಲಿ ಇಂದ ತೊಡಗಿ ಒಂದು ತುಳುವರ ಬೇರೆ ಬೇರೆ ಸಂಘಟನೆಗಳು ಸೇರಿ ಕೂಡ ತುಳು ಭಾಷೆಯ ಭಾರತದ ಸಂವಿಧಾನದಲ್ಲಿ 8ನೇ ಪರಿಚ್ಛೇದಕ್ಕೆ ಸೇರಬೇಕು, ಅದಕ್ಕೆ ಸ್ಥಾನಮಾನಗಳು ಸಿಗ್ಬೇಕು ಎನ್ನುವಂತಹ ಕಳಕಳಿ ಇಟ್ಟುಕೊಂಡು ಬಹಳ ಪ್ರಾಮಾಣಿಕವಾದ ಹೋರಾಟ ಮಾಡಿದೆ. ಅದು ಬರೀ ತೋರಿಕೆಗಲ್ಲ, ಬಹಳ ಪ್ರಾಮಾಣಿಕವಾದ ಹೋರಾಟ ಮಾಡಿದ್ದಾರೆ. ಯುವ ಜನಾಂಗವೂ ಇದರಲ್ಲಿ ಹೆಚ್ಚಿದೆ, ಬರೀ ಸಂಸ್ಕೃತಿ ಚಿಂತಕರು ವಿದ್ವಾಂಸರು ಮಾತ್ರ ಅಲ್ಲ. ಆದ್ರೆ ನಿನ್ನೆ ದಿನ ನಡೆದಿರುವಂತಹ ಟ್ವಿಟರ್ ಅಭಿಯಾನ ಏನುಂಟು, ಇದು ಶಾಸಕರಿಂದ ತೊಡಗಿ ಸಂಸದರು, ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಸಂಸ್ಕೃತಿ ಸಚಿವರಾಗಿರ್ಲಿ, ಅಲ್ಲಿಂದ ಪ್ರಧಾನಿ ತನಕ ಕೂಡ ಹೋರಾಟ ಅದು ಬಿಸಿ ಮುಟ್ಟಿದೆ. ಆದ್ರೆ ಇದಕ್ಕೆ ಹೆಚ್ಚಿನ ಸಂಸದರು ಸೇರಿದ ಹಾಗೆ, ಸಚಿವರು ಸೇರಿದ ಹಾಗೆ ತಕ್ಷಣಕ್ಕೆ ಕೆಲವು ಭರವಸೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಅವರು ಈ ಟ್ವೀಟ್ನ ಜೊತೆ ಅದನ್ನು ಸೇರಿಸಿದ ಕಾರಣ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿದೆ, ಅದು ಸಹಜವಷ್ಟೇ. ಆದ್ರೆ ನನ್ನ ಪ್ರಕಾರ ಅದನ್ನು ನಾವು ಅವರ ನಮ್ಮ ಜೊತೆ ಧ್ವನಿ ಸೇರಿಸಿದ್ದು ಅಂತ ಬಹಳ ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು. ಅಲ್ಲದೆ ವಿಶೇಷವಾಗಿ ತಕ್ಷಣದ ಭರವಸೆ ಪ್ರತಿಕ್ರಿಯೆ, ಈಗ ಅಷ್ಟೆಲ್ಲ 4 ಲಕ್ಷಕ್ಕಾಗಿ ಟ್ವೀಟ್ಗಳು ಬರುವಾಗ ಶಾಸಕರು, ಸಂಸದರು, ಅದಕ್ಕೆ ಸಂಬಂಧಪಟ್ಟ ಸಚಿವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ತಕ್ಷಣಕ್ಕೆ ಕೊಡದೆ ಎಲ್ಲ ಮುಗಿದ ನಂತರ ನಾನು ಉತ್ತರ ಕೊಡ್ತೇನೆ ಅಂತ ಹೇಳಿದ್ರೆ, ಅದು ತುಳುವರ ಸ್ವಾಭಿಮಾನಕ್ಕೆ ಅಥವಾ ಭಾಷಾಭಿಮಾನದ ತೀವ್ರತೆಗೆ ಒಂದು ಪೆಟ್ಟು ಕೊಟ್ಟಾಗೆ. ಅದಕ್ಕೋಸ್ಕರ ಅವರು ತಕ್ಷಣಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲದೆ ಕೆಲವು ತಾಂತ್ರಿಕ ದೋಷಗಳುಂಟು, ಸಂಬಂಧಪಟ್ಟವರಿಗೆ ತಿಳಿಸ್ತೇವೆ ಇಂತಹ ಉತ್ತರಗಳನ್ನೆಲ್ಲ ಕೊಟ್ಟಿದ್ದಾರೆ. ಆದ್ರೆ ನನಗೆ ಮುಖ್ಯವಾಗುವುದು ಇದು ಯಾವುದಲ್ಲ, ನಾವು ಬಹಳ ಮುಖ್ಯವಾಗಿ ಇಲ್ಲಿ ಆಲೋಚನೆ ಮಾಡಬೇಕಾಗಿರುವುದು ಈವರೆಗಿನ ಹೋರಾಟಕ್ಕೆ ಒಂದು ಸಕಾರಾತ್ಮಕವಾದ ಸುದೃಢವಾಗಿರುವಂತಹ ಒಂದು ಸ್ಪಂದನೆ ಸಿಗ್ಬೇಕು. ಏಕೆಂದ್ರೆ ಪ್ರತ್ಯೇಕವಾದ ತುಳು ರಾಜ್ಯ ಎರಡನೇ ಮಾತು, ಆದ್ರೆ ಬೇಕಿರುವಂತದ್ದು, ಬಹಳ ಅಗತ್ಯವಾಗಿ ಬೇಕಿರುವಂತದ್ದು ತುಳು ಭಾಷೆಗೆ ರಾಜ್ಯ ಮಾನ್ಯತೆ ಮತ್ತು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸಿಗ್ಬೇಕಾಗಿರುವಂತ ಸ್ಥಾನ. ಏಕೆಂದ್ರೆ ಸಾಹಿತ್ಯಿಕವಾಗಿ ಚಾರಿತ್ರಿಕವಾಗಿ ಬಹಳ ಪ್ರಾಚೀನ ಮತ್ತು ಸಮೃದ್ಧವಾದ ಭಾಷೆ ಎಂಬ ಕೀರ್ತಿ ತುಳುವಿಗಿದೆ. ಭಾಷಾ ವಿಜ್ಞಾನದ ಪ್ರಕಾರ ಕೂಡ ವೈಜ್ಞಾನಿಕ ಭಾಷೆ ಎಂಬುದು ಸಾಬೀತಾಗಿದೆ. ಹಾಗಿರುವಾಗ ಆಡಳಿತ ವ್ಯವಸ್ಥೆ ಅದರ ಬಗ್ಗೆ ಇಲ್ಲಿ ಈ ಭಾಗದ ಇಷ್ಟೊಂದು ಶಾಸಕರು ಪ್ರತಿನಿಧಿಗಳಾಗಿರುವಾಗ ಇದು ಸಕಾಲ ಅಂತ ನಾನು ಹೇಳ್ತೇನೆ. ಈ ಸಂದರ್ಭದಲ್ಲೇ ಆಗ್ಬೇಕು, ಮುಂದಕ್ಕೆ ಅದಾಗ್ತದೆ ಎನ್ನುವುದು ಅದು ನಂತರದ ಮಾತು. ಆದ್ರೆ ಈ ಸಂದರ್ಭ ಅದಕ್ಕೆ ಬೇಕಿರುವ ಎಲ್ಲ ಪೂರಕ ಧ್ವನಿಗಳು ಕೂಡ ಅಲ್ಲಿ ಇದೆ. ಹಾಗಾಗಿ ಇದನ್ನು ಸಂಬಂಧಪಟ್ಟವರು ಒಂದು ಗಂಭೀರ ಸಮಸ್ಯೆ ಎಂದು ಪರಿಗಣಿಸಿ ಆಗಬೇಕಾದ ಕಾರ್ಯವನ್ನು ತಕ್ಷಣವೇ, ಅದಕ್ಕೆ ಬೇಕು ಏನೇನು ಬೇಕು, ಮತ್ತೆ ಏನದು ತಾಂತ್ರಿಕ ದೋಷ ಅಂತ ಹೇಳಿದ್ದಾರೆ, ಅದನ್ನು ತುಳುವರ ಎದುರು ತೆರೆದಿಡ್ಲಿ, ಅದೇನು ದೋಷ ಅಂತ ಸ್ಪಷ್ಟೀಕರಣ ಕೊಡ್ತಾರೆ. ಅದು ತುಳು ಅದೇ ಪ್ರಶ್ನೆ ಮಾಡ್ತಾ ಇರುವಂತದ್ದು, ಏನು ಸಂಸದರು ಟ್ವೀಟ್ ಮಾಡಿದ್ದಾರೆ, ತಾಂತ್ರಿಕ ದೋಷ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ, ಈಗ ಜನರು ಪ್ರಶ್ನೆ ಆಗ್ತಾ ಇದ್ದಾರೆ ಏನು ಅಂತ ಹೇಳ್ಬಹುದಲ್ಲ ಅದನ್ನ ಅಂತ ಹೇಳ್ತಾ ಇದ್ದಾರೆ. ದೋಷ ಅದು ರಾಜ್ಯ ಭಾಷೆಯಾಗಿ ತುಳು ಇಲ್ಲ ಎನ್ನುವುದು ಒಂದೀಗ ಸದ್ಯಕ್ಕಿರುವಂತಹ ಅವರು ಕೊಡುವ ಪ್ರತಿಕ್ರಿಯೆ. ಆ ಸಮಸ್ಯೆ ಆದ್ರೂ ಕೂಡ ತುಳುವರ ಎದುರು ಅದು ತಾಂತ್ರಿಕ ಸಮಸ್ಯೆ ಅಂತ ನಮ್ಮೊಳಗಿಟ್ಟರೆ ಅದೇನೋ ಆಡಳಿತಾತ್ಮಕವಾಗಿ ಅವರೇನ ತಪ್ಪಿ ಬೀಳ್ತಾ ಇದ್ದಾರೆ ಎನ್ನುವಂತಹ ಸಂದೇಹವನ್ನು ತುಳುವರಲ್ಲಿ ಮೂಡಿಸ್ತದೆ. ಹಾಗಾಗಿ ಅದನ್ನು ತುಳುವರ ಎದುರು ಮುಕ್ತವಾಗಿ ಹೇಳಿ ಏನು ಸಂದೇಹ ಅಂತ. ತುಳುವಿನಲ್ಲಿ ತಿಳಿದವರಿದ್ದಾರೆ, ಅದರ ಹೋರಾಟದಲ್ಲಿ ಬಹಳ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡ ಅವರಿದ್ದಾರೆ. ಜನರು ಅದಕ್ಕೆ ತಕ್ಷಣದ ಅಥವಾ ಸೂಕ್ತವಾದಂತಹ ಪರಿಹಾರವನ್ನು, ವಿಶದೀಕರಣವನ್ನು ಕೊಡ್ತಾರೆ. ಹಾಗಾಗಿ ಆದಷ್ಟು ಬೇಗನೆ ಇದೇ ಸಂದರ್ಭ ಸೂಕ್ತ ಸಕಾಲ ಅಂತ ತಿಳ್ಕೊಂಡು 8ನೇ ಪರಿಚ್ಛೇದಕ್ಕೆ ಸೇರಬೇಕಾಗಿರುವಂತಹ ಅರ್ಹವಾದ, ಯೋಗ್ಯವಾದ, ಸುದೃಢವಾದಂತಹ ಸಾಂಸ್ಕೃತಿಕ ಭಾಷೆಯಾದ ತುಳುವಿಗೆ ಸಿಗಬೇಕಾಗಿರುವಂತಹ ತಕ್ಕುದಾದ ಮಾನ್ಯತೆಗಳು ಸಿಗ್ಲಿ ಎಂಬುದು ನನ್ನ ಕಾಳಜಿ ಕೂಡ. ಓಕೆ ಓಕೆ, ಥ್ಯಾಂಕ್ ಯು ಅರುಣ್ ಅವರೇ ಚಾನೆಲ್ ಜೊತೆ ಮಾತಾಡಿದ್ದಕ್ಕೆ.